ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ ಸಮನ್ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಇಂದಿನ ವೀಡಿಯೋಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಹೊಸ ಡಿಶ್ ಜೊತೆ ಮತ್ತೆ ವಾಪಸ್ ಬಂದಿದ್ದೀನಿ ಏನದು ಹೊಸ ಡಿಶ್ಶು ಇನ್ಸ್ಟೆಂಟಾಗಿ ಹೇಗೆ ಪಡ್ಡು ಮಾಡೋದು ಅಂತ ಇನ್ಸ್ಟೆಂಟ್ ಪಡ್ಡು ಅಂದರೆ ನಮ್ಮ ಆಲ್ರೆಡಿ ಯೂಸ್ ಮಾಡಿ ಅಂದರೆ ಇಡ್ಲಿ ಹಿಟ್ಟು ಏನಾದರೂ ಸ್ವಲ್ಪ ಉಳಿದಿದ್ರೆ ಅದರಲ್ಲಿ ಪಡ್ಡು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಟೇಸ್ಟ್ ಇರುತ್ತೆ ಅದಕ್ಕೆ ಅಂತ ಸಪ್ರೇಟ್ ಹಿಟ್ಟೇನು ರುಬ್ಕೊಳ್ಳೋದು ಬೇಡ ಇಡ್ಲಿ ಹಿಟ್ಟಲ್ಲಿ ಕೂಡ ನಾವು ಪಡ್ಡು ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂತ ಗೊತ್ತಿದ್ದಿಲ್ಲ ಇನ್ನು ನಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಇಲ್ಲೇ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕಿದ ವಿಡಿಯೋನ ನೀವು ಆದಷ್ಟು ಬೇಗ ನೋಡ್ಕೋಬೋದು ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅಲ್ಲ ನೋಡಿ ಇದು ಇಡ್ಲಿ ಹಿಟ್ಟು ನೀವೇನು ಇಡ್ಲಿಗೆ ನಾರ್ಮಲಾಗಿ ಹೇಗೆ ಇದು ಮಾಡ್ತೀರಾ ಹೇಗೆ ಹಿಟ್ಟು ಮಾಡ್ಕೊಳ್ತೀರಾ ಅದೇ ಹಿಟ್ಟಿದು ಇಡ್ಲಿ ಮಾಡಿ ಒಂದಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿ ಉಳಿದಿರೋ ಹಿಟ್ಟು ಸೊ ಇದನ್ನು ಆಚೆ ಹಾಕೋದ್ರ ಬದಲು ಮತ್ತು ಮತ್ತೆ ಇಡ್ಲಿ ಮಾಡಿದ್ರೆ ಬೋರ್ ಅನಿಸುತ್ತೆ ಸೊ ಅದಕ್ಕೆ ಇದನ್ನು ಪಡ್ಡು ಮಾಡ್ಕೊತಾ ಇದ್ದೀನಿ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಒಂದು ಸಣ್ಣಗೆ ಚಾಪ್ ಮಾಡ್ಕೊಂಡು ಈರುಳ್ಳಿ ಶುಂಠಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಬೇಡ ಅಂದರೆ ಹಾಕೊಳ್ದೇನೂ ಮಾಡ್ಕೋಬೋದು ಜೊತೆಗೆ ಕ್ಯಾರೆಟ್ ತುರಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ಕ್ಯಾರೆಟ್ ತುರಿ ಕಡಿಮೆ ತೊಗೊಂಡಿದ್ದೀನಿ ಇದು ಕರಿಬೇವು ಕರಿಬೇವನ್ನ ಸಣ್ಣ ಕಚ್ಕೋಬೇಕು ಫುಲ್ ಹಾಕಬಾರ್ದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಇದೆಲ್ಲ ಒಗ್ಗರಣೆಗೆ ಮಸಾಲೆ ಪಡ್ಡು ಆಗಿರೋದ್ರಿಂದ ಇದೆಲ್ಲ ಹಾಕೋಬೇಕು ಜೊತೆಗೆ ಉದ್ದಿನಬೇಳೆ ಸಾಸಿವೆ ಮತ್ತು ಸ್ವಲ್ಪ ಎಣ್ಣೆ ಸೊ ಇಷ್ಟು ಐಟಮ್ ಇದ್ದರೆ ಇನ್ಸ್ಟೆಂಟಾಗಿ ಪಡ್ಡು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಮಧ್ಯಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮಸಾಲೆ ಪಡ್ಡು ಮಾಡೋದ್ರಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಸೊ ಇಡ್ಲಿ ಇಟ್ಟು ಉಳಿದಿದ್ರೆ ಅದನ್ನು ಮತ್ತೆ ಇಡ್ಲಿ ಮಾಡೋದ್ರ ಬದಲು ಈ ಥರ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಬೇರೆ ಇನ್ನೊಂದೇನೋ ಟೇಸ್ಟಿಗಿದೆ ಸಿಗುತ್ತೆ ಸಾಸಿವೆ ಮತ್ತು ಶುಂಠಿ ಹಾಕಿದ್ದೀನಿ ಇದಕ್ಕೆ ಶುಂಠಿನ ಸಣ್ಣ ಕಚ್ಕೋಬೇಕು ಶುಂಠಿ ಜೊತೆಗೆ ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಶುಂಠಿ ಜೊತೆಗೆ ಕಡಲೆಬೇಳೆ ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಸ್ಮೆಲ್ ಅರೋಮ ಚೆನ್ನಾಗಿ ಬರ್ತಾ ಇರುತ್ತೆ ಶುಂಠಿ ಕರಿಬೇವುದೆಲ್ಲ ಸ್ಮೆಲ್ಲು ಘಮ್ ಅಂತ ಬರ್ತಾ ಇರುತ್ತೆ ಇವಾಗ ಆಗಿದೆ ಇದು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ಆನಿಯನ್ ಹಾಕ್ಕೊತಾ ಇದ್ದೀನಿ ಆನಿಯನ್ನು ಜೀರಿಗೆ ಎರಡೂ ಸೇರಿಸ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನಾನು ಯಾವಾಗಲೂ ಹೇಳೋ ಹಾಗೆ ಯಾವುದೇ ಅಡುಗೆ ಮಾಡಿದ್ರು ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟಲ್ಲಿ ಉಪ್ಪಿರೋದ್ರಿಂದ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಬೇಕಾಗೋಷ್ಟು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಕಲರ್ ಬರೋ ಥರ ಆದರೆ ಸಾಕು ಈ ಫ್ರೈನ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಪಟ್ಟಂತ ಒಂದು ಹಾಫ್ ಆನ್ ಅವರಲ್ಲಿ ಆಗುತ್ತೆ ನೀವು ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಓಕೆ ನೋಡಿ ಇಡ್ಲಿ ಹಿಟ್ಟು ಇದು ರೆಡಿ ಇದೆ ಅಲ್ಲ ಇದಕ್ಕೆ ಮಾಡಿರೋ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓಕೆ ನೋಡಿ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಹಾಕ್ಕೋಬೋದು ಕ್ಯಾರೆಟು ಬಟ್ ಈರುಳ್ಳಿ ಜಾಸ್ತಿ ಹಾಕಿದ್ರಿಂದ ಕ್ಯಾರೆಟ್ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೀವು ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೆಲ್ಲ ಒಗ್ಗರಣೆಗೆ ಹಾಕಿರೋದ್ರಿಂದ ಉಪ್ಪನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಪ್ರತಿ ಹಿಟ್ಟಿಗೆ ಪೂರ್ತಿ ಹಿಡಿಯೋ ಥರ ಫುಲ್ ರೆಡಿ ಇದೆ ಈಗ ಪಡ್ಡು ಹಾಕೋಬೋದು ಪಡ್ಡು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಬಿಸಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಇಡ್ಲಿ ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ಆಗುತ್ತೆ ಏನು ಇದು ಮಾಡ್ಕೊಳ್ಳೋದು ಬೇಡ ಏನು ಇಡ್ಲಿ ಹಿಟ್ಟು ಬರುತ್ತೋ ಬರಲ್ವೋ ಮತ್ತು ಚೆನ್ನಾಗಿ ಆಗುತ್ತೋ ಆಗಲ್ವೋ ಅಂತ ಚೆನ್ನಾಗಿ ಆಗುತ್ತೆ ನೋಡಿ ಹಾಕೊತಾ ಇದ್ದೀನಿ ಪಡ್ಡು ಹಾಕ್ತಾ ಇದ್ದೀನಿ ಇವಾಗ ಸೊ ಏನೂ ಟೆನ್ಷನ್ ಇಲ್ಲದೇ ಇಡ್ಲಿ ಹಿಟ್ಟು ಆಗುತ್ತೋ ಇಲ್ವೋ ಅಂತ ಯಾವುದೂ ಟೆನ್ಷನ್ ಬಿಡ್ದೇನೆ ಯಾಕೆಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರ್ತೀನಿ ಮಾಡ್ತೀನಿ ಯಾವಾಗಲೂ ಕೂಡ ಸೊ ಆರಾಮ್ಸೆ ಇಡ್ಲಿ ಹಿಟ್ಟು ಉಳಿದಿದ್ರೆ ನೀವು ಇದನ್ನು ಮಾಡ್ಕೋಬೋದು ಇಡ್ಲಿ ಹಿಟ್ಟಿಗೆ ಏನೇನು ಹಾಕಿರ್ತೀನಿ ಅಂದರೆ 3 ಕಪ್ಸು ಅಕ್ಕಿಗೆ 3 ಕಪ್ ಅಕ್ಕಿ ತೊಗೊಂಡಿದ್ರೆ 1 ಕಪ್ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯನ ನೆನೆಸಿ 8 ಅವರ್ಸ್ ನೆನೆಸಿ ಅಂದರೆ ಸಾಯಂಕಾಲ ಒಂದು 5 ಗಂಟೆಗೆ ರುಬ್ಬಿ ಅದನ್ನು ಬೆಳಿಗ್ಗೆ ಟಿಫನ್ಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಬೆಳಿಗ್ಗೆ ಟಿಫನ್ ಮಾಡಿರೋ ಇಡ್ಲಿ ಇಟ್ಟದು ಮತ್ತು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ ನೆಕ್ಸ್ಟ್ ಡೇಗೆ ಪಡ್ಡು ಮಾಡ್ಕೊಂಡಿದ್ದೀನಿ ಇದು ನೋಡಿ ಪಡ್ಡು ಹಾಕಿದ್ದೀನಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು 2 ಮಿನಿಟ್ಸು ಮುಚ್ಚಿ
ನೋಡಿ ಹಾಕ್ತೆ. ಇದಕ್ಕೇನು ಟಿಪ್ಸ್ ಅಂದರೆ, ಯಾವಾಗಲೂ ಅಷ್ಟೇ ಪಡ್ಡು ಹಾಕ್ಬೇಕಾದ್ರೆ ಸೆಂಟ್ರಲ್ಲಿ ಏನಿರುತ್ತೆ ಮೂರು, ಅದು ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಸುತ್ತ ಹಾಕಿ ಕೊನೆಗೆ ಆ ಮೂರು ಸೆಂಟ್ರಲ್ಲಿ ಮೂರು ಅಥವಾ ನಾಲ್ಕು ಎಷ್ಟು ಇರುತ್ತೆ ಸೆಂಟ್ರಿಗೆ ಇರೋದು ಹಾಕಬೇಕು. ಮತ್ತು ಎತ್ತಬೇಕಾದ್ರೂ ನೀವು ಉಲ್ಟಾ ಹಾಕಿ ಮತ್ತು ಇನ್ನೊಂದು ಸೈಡ್ ಬೇಯಿಸ್ಬೇಕಾದ್ರೂ ಅಷ್ಟೇ, ಆ ಮೂರು ಇರುತ್ತಲ್ವ ಮಧ್ಯದಲ್ಲಿ ಏನಿರುತ್ತೆ ಅದನ್ನು ಫಸ್ಟು ಉಲ್ಟಾ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ಅದಕ್ಕೆ ಡೈರೆಕ್ಟ್ ಉರಿತಾಗೋದ್ರಿಂದ ಅದು ಬೇಗ ಬೆಂದೋಗ್ಬಿಡುತ್ತೆ. ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ. ಇಡ್ಲಿ ಇಟ್ಟು ಏನೋ ಹಾಳಾಗುತ್ತೆ, ಸರಿಯಾಗಿ ಬರಲ್ಲ ಅನ್ನೋ ಟೆನ್ಷನ್ ಬೇಡ. ನೋಡಿ ಚೆನ್ನಾಗಾಗಿದೆ, ಇವಾಗ ಬೆಂದಿದೆ. ಸೊ ಇಷ್ಟು ಕಲರ್ ಬಂದರೆ ಸಾಕು, ನಿಮ್ಗೆ ನೋಡಿದ ಕೂಡ ಗೊತ್ತಾಗ್ಬಿಡುತ್ತೆ ಕಲರ್ ಎಷ್ಟು ಇಷ್ಟು ಬಂದಿದ್ರೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಮಕ್ಕಳಿಗೆ ಪಡ್ಡು ಅಂದರೆ ಏನೋ ಒಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರುತ್ತೆ. ನೋಡಿ ಇದ್ರ ಜೊತೆಗೆ ಕಾಯಿ ಚಟ್ನಿ, ಒಂದು ಒಗ್ಗರಣೆ ಕೊಟ್ಕೊಂಡು ಕಾಯಿ ಚಟ್ನಿ ಜೊತೆಗೆ ಪಡ್ಡು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ. ಸೊ ಇಡ್ಲಿ ಇಟ್ಕೊಳ್ದಿದ್ರೆ ಮತ್ತೆ ಬೆಳಿಗ್ಗೆ ಇಡ್ಲಿ ಮಾಡಬೇಕು ಅನ್ನೋ ಟೆನ್ಷನ್ ಬೇಡ, ಇಡ್ಲಿನೇ ಆಗುತ್ತೇನೋ ಬೋರ್ ಆಗುತ್ತೆ ಅನ್ನೋ ಫೀಲಿಂಗ್ ಬೇಡ, ನೀವು ಅದನ್ನು ಪಡ್ಡು ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.